ನಮಸ್ಕಾರ ವೀಕ್ಷಕರೇ. ಯೋಗವನ್ನು ಬೆಟ್ಟದ ಮನೆ ಮದ್ದು ಮತ್ತು ವನಮೂಲಿಕೆ ಕಾರ್ಯಕ್ರಮ ಪ್ರತಿದಿನದ ಸಂಚಿಕೆಯಂತೆ ಹಲವಾರು ರೀತಿಯ ಅನಾರೋಗ್ಯಕರ ಸಮಸ್ಯೆಗಳ ಸಮಾಲೋಚನೆಯನ್ನು ನಡೆಸ್ತಕ್ಕಂಥ ಒಂದು ಕಾರ್ಯಕ್ರಮ. ಇವತ್ತಿನ ಸಂಚಿಕೆಯಲ್ಲೂ ಕೂಡ ಬೊಜ್ಜು ಯಾಕೆ ಜಾಸ್ತಿ ಆಗುತ್ತೆ? ಇತ್ತೀಚೆಗೆ ನೀವು ನೋಡಿದ್ರೆ ಎಲ್ಲರೂ ಸ್ಥೂಲಕಾಯಿಗಳನ್ನು ನಾವು ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಈಗಷ್ಟೇ ಎಲ್ಲರಲ್ಲೂ ಪ್ರಜ್ಞೆ ಮೂಡ್ತಾ ಇದೆ, ನನ್ನ ಸ್ಥೂಲಕಾಯ ಅನ್ನೋದು ನನಗೆ ಸಮಸ್ಯೆ ಆಗ್ತಾ ಇದೆ, ಅದನ್ನು ಕಡಿಮೆ ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ತಲೆಯಲ್ಲಿಟ್ಕೊಂಡು ಸಾಕಷ್ಟು ತಪ್ಪು ದಾರಿಯಲ್ಲಿ ನಡೀತಾ, ಅಂದರೆ ಆ ಒಂದು ಸ್ಥೂಲಕಾಯವನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಯಾವುದ್ಯಾವುದೋ ಔಷಧಿಗಳು ಮತ್ತು ಯಾವುದ್ಯಾವುದೋ ಪದ್ಧತಿಗಳನ್ನು ಅನುಸರಿಸ್ತಾ ಒಂದಷ್ಟು ಸೈಡ್ ಎಫೆಕ್ಟ್ಗಳನ್ನು ಮಾಡ್ಕೊಂಡಿರೋರು ಎಷ್ಟೋ ಜನ ಇದ್ದಾರೆ. ಮತ್ತೊಂದಷ್ಟು ಜನ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನನ್ನ ದೇಹದ ತೂಕ ಇಳಿಸ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ನಾನು ಇರೋದೇ ಹೀಗೆ ಅಂತ, ಅಥವಾ ಎರಿಡಿಟಿ ಅಂತ, ಅಥವಾ ನಮ್ಮ ಮನೆಯಲ್ಲಿರೋ ಸಮಸ್ಯೆನೇ ಇದು ಅಂತ ಒಂದು ನಿರ್ಧಾರಕ್ಕೆ ಬಂದು ಅವರ ದೇಹದ ತೂಕವನ್ನು ಹಾಗೇ ಇಟ್ಕೊಂಡು ಕಾಯಿಲೆಗಳನ್ನು ಬರೆಸ್ಕೊಳ್ತಾ ಇರೋ ಎಷ್ಟೋ ಜನಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಬೊಜ್ಜು ಯಾಕೆ ಬರುತ್ತೆ, ಬೊಜ್ಜು ಅಂದರೆ ಏನು, ಸ್ಥೂಲಕಾಯಿಗಳು ಏನು ಮಾಡಬೇಕು, ಯಾವ ರೀತಿ ಜೀವನ ಶೈಲಿ ಅನುಸರಿಸಬೇಕು, ಯಾವೆಲ್ಲ ಆಹಾರ ಪದಾರ್ಥವನ್ನು ತೆಗೆದುಕೊಳ್ಬೇಕು, ಇದನ್ನು ನಾವು ತಿಳಿತಾ ಹೋಗೋಣ. ಬೊಜ್ಜು ಅಂತ ಹೇಳಿದ್ರೆ ಸಿಂಪಲ್ಲಾಗಿ ಹೇಳಬೇಕಂದ್ರೆ ತ್ಯಾಜ್ಯ ಅಂತ ಹೇಳ್ತೀವಿ. ದೇಹದಲ್ಲಿ ಬೇಡದೇ ಇರೋದನ್ನು ಸಂಗ್ರಹ ಮಾಡಿಕೊಳ್ತಾ ಇದ್ದೀವಿ ಅಂತ ಹೇಳ್ತೀವಿ. ನಮ್ಮ ದೇಹದ ಎತ್ತರಕ್ಕೆ ತಕ್ಕಷ್ಟು ತೂಕವನ್ನು ನಾವು ಇಟ್ಕೊಂಡಿದ್ದೆ ಆದರೆ ನಿಮ್ಮದು ಯಾವುದೇ ಕಾಯಿಲೆಗಳು ನಿಮ್ಮ ದೇಹವನ್ನು ಸುಳಿಯೋದಿಲ್ಲ. ಎತ್ತರಕ್ಕೆ ತಕ್ಕಷ್ಟು ತೂಕ ಅಂತ ಹೇಳಿದ್ರೆ ಏನೆಲ್ಲ ಇರಬೇಕು ದೇಹದಲ್ಲಿ ಅದನ್ನು ತಿಳ್ಕೊಳ್ಬೇಕಾಗತ್ತೆ. ಈಗ ತ್ಯಾಜ್ಯವನ್ನು ಇಟ್ಕೊಂಡು ದೇಹಕ್ಕೆ ಎತ್ತರದಷ್ಟು ತೂಕ ನಾನು ಇಟ್ಕೊಂಡಿದ್ದೀನಿ ಅಂದರೂ ಕೂಡ ಪ್ರಯೋಜನ ಇಲ್ಲ. ಸೊ ಶುದ್ಧವಾದಂತೆ ದೇಹವನ್ನು ಇಟ್ಕೊಳ್ಬೇಕು, ಪೌಷ್ಟಿಕಾಂಶದಂತೆ ದೇಹವನ್ನು ಇಟ್ಕೊಳ್ಬೇಕು. ದೇಹದಲ್ಲಿ ಯಾವ ತೂಕ ಎಷ್ಟಿರಬೇಕು ಅನ್ನೋದನ್ನು ಕೂಡ ಸರಿಪಡಿಸ್ಕೊಂಡು ನಮ್ಮ ಎತ್ತರಕ್ಕೆ ತಕ್ಕಷ್ಟು ತೂಕ ಇದ್ದರೆ ಮಾತ್ರ ಸಾಧ್ಯ ಆರೋಗ್ಯವಾಗಿರಲಿಕ್ಕೆ. ಹಾಗೆ ತೂಕ ಹೆಚ್ಚಾಗಲಿಕ್ಕೆ 5 ಮುಖ್ಯ ಕಾರಣಗಳಿದೆ. ನಾವು ಎಲ್ಲಿ ಎಡವಿದ್ದೀವಿ ಅನ್ನೋದನ್ನು ಮೊದಲು ತಿಳಿಬೇಕು, ಆನಂತರ ಅದನ್ನು ಕಡಿಮೆ ಮಾಡೋ ಪ್ರಯತ್ನ ಮಾಡಬೇಕಾಗತ್ತೆ. ದೇಹದ ತೂಕ ಹೆಚ್ಚಾಗಲಿಕ್ಕೆ 5 ಕಾರಣಗಳು ಯಾವುದಪ್ಪ ಅಂತ ಹೇಳಿದ್ರೆ, ಮೊದಲನೇ ಕಾರಣ ನಮ್ಮ ಆಹಾರ ಪದ್ಧತಿ ಅಂತ ಹೇಳ್ತೀವಿ. ಯಾವ ಆಹಾರ ಸೇವಿಸೋದ್ರಿಂದ ತೂಕ ಜಾಸ್ತಿ ಆಗುತ್ತೆ ಅನ್ನೋದನ್ನು ಮರೆತು ಸೇವನೆ ಮಾಡುವಂಥದ್ದು ಮುಖ್ಯವಾದ ಸ್ಥಾನ ಆಹಾರ ಪದ್ಧತಿ. ಎರಡನೆಯ ಸ್ಥಾನ ದೇಹ ದಂಡಿಸದೇ ಇರತಕ್ಕಂಥ ಜೀವನ ಶೈಲಿ. ದೇಹಕ್ಕೆ ದಂಡನೆ ಇಲ್ಲದೆ ಸುಮ್ಮನೆ ಆಹಾರವನ್ನು ಮರಳಿ ಮರಳಿ ಸೇವಿಸ್ತಾ ಇದ್ದೀವಿ, ಅದರಿಂದ ದೇಹದ ತೂಕ ಜಾಸ್ತಿ ಆಗುತ್ತೆ. ಮೂರನೆಯ ಸಮಸ್ಯೆ ಅಂತ ಹೇಳಿದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ನಮ್ಮ ಜೀವನ ಶೈಲಿಯ ತಪ್ಪುಗಳು ಹಾರ್ಮೋನಲ್ ಇಂಬ್ಯಾಲೆನ್ಸನ್ನು ಮಾಡೋದ್ರಿಂದ ಕೂಡ ದೇಹದ ತೂಕ ಹೆಚ್ಚಳ ಆಗ್ತಾ ಹೋಗುತ್ತೆ. ನಾಲ್ಕನೇ ಸಮಸ್ಯೆ ಅಂತ ಹೇಳಿದ್ರೆ ಅತಿಯಾದ ಮೆಡಿಕೇಷನ್. ಎಲ್ಲದಕ್ಕೂ ಸಿಕ್ಕಾಪಟ್ಟೆ ಮಾತ್ರೆಗಳನ್ನು ತಿನ್ನೋದು, ಪೇಯ್ನ್ ಕಿಲ್ಲರ್ ಅಂತ ತಿನ್ನೋದು, ಥೈರಾಯ್ಡ್ ಇದೆ ಅಂತ ಮಾತ್ರೆ ತಿನ್ನೋದು, ಶುಗರ್ ಇದೆ ಅಂತ ಮಾತ್ರೆ ತಿನ್ನೋದು, ಬಿ ಪಿ ಇದೆ ಅಂತ ಮಾತ್ರೆ ತಿನ್ನೋದು, ಜ್ವರ ಇದೆ ಅಂತ ಮಾತ್ರೆ ತಿನ್ನೋದು, ಎಲ್ಲದಕ್ಕೂ ಈ ಔಷಧಿಗಳನ್ನು ಎಷ್ಟು ನಿಮ್ಮ ದೇಹಕ್ಕೆ ಸೇರಿಸ್ತಾ ಹೋಗ್ತಿರೋ ಅಷ್ಟು ದೇಹದ ತೂಕ ಹೆಚ್ಚಳ ಆಗ್ತಾ ಹೋಗುತ್ತೆ. ಇನ್ನು 5ನೇ ಸಮಸ್ಯೆ ಅಂದರೆ ನಿಮ್ಮ ದುಶ್ಚಟ, ಮಾನಸಿಕ ಒತ್ತಡ, ನಿದ್ರಾಹೀನತೆ ಮತ್ತು ಪ್ರತಿನಿತ್ಯದ ನಿಮ್ಮ ಕೆಟ್ಟ ಜೀವನ ಶೈಲಿಯ ಪರಿಣಾಮ ನಿಮ್ಮ ದೇಹದ ತೂಕ ಹೆಚ್ಚಳ ಆಗುತ್ತೆ ವಿನಃ ಬೇರೆ ಯಾವ ಕಾರಣವೂ ಇಲ್ಲ. ಈ 5 ಸಮಸ್ಯೆಗಳನ್ನು ನೀವು ದೂರ ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಈ ಒಂದು ಸ್ಥೂಲಕಾಯವನ್ನು ನಿವಾರಣೆ ಮಾಡಿಕೊಳ್ಬೋದು. ಇದಕ್ಕೆ ಯಾವುದೇ ಹೆರಿಡಿಟಿ ಆಗಲಿ ಅಥವಾ ನಿಮ್ಮ ವಂಶದ ಪರಂಪರೆ ಆಗಲಿ ಖಂಡಿತವಾಗ್ಲೂ ಕಾಡೋದಿಲ್ಲ, ಅದು ನಿಮ್ಮ ಭ್ರಮೆ ಅಷ್ಟೇ. ಯಾವುದೇ ಸಂದರ್ಭದಲ್ಲೂ ನಿಮ್ಮ ದೇಹವನ್ನು ನೀವು ಕಾಪಾಡಿದ್ದೆ ಆದರೆ ಖಂಡಿತವಾಗ್ಲೂ ಸಮಸ್ಯೆಯಿಂದ ಹೊರಗೆ ಬರ್ಬೋದು. ಇನ್ನು ಆಹಾರದ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ. ಆಹಾರದಲ್ಲಿ ಎಲ್ಲಿ ಸಮಸ್ಯೆ ಆಗುತ್ತೆ ಅಂದರೆ, ಮೊದಲ ಸಮಸ್ಯೆಗಳಂತೇಳಿದ್ರೆ ಹೆಣ್ಣು ಮಕ್ಕಳಲ್ಲಿ ಈ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಆಹಾರದ ಸಂಬಂಧ ದೇಹ ತೂಕ ಹೆಚ್ಚಾಗುವಂಥದ್ದು. ಹೆಣ್ಮಕ್ಳು ಮಾಡೋ ಕೆಲಸ ಏನಂದರೆ ಸಮಯಕ್ಕೆ ಸರಿಯಾಗಿ ಆಹಾರ ತಗೊಳ್ಳೋದಿಲ್ಲ. ಗಂಡನ ಆಫೀಸಿಗೆ ಕಳಿಸ್ಬೇಕು, ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು, ಇವರು ವ್ರತ ಪೂಜೆ ಮನೆ ಹೊರಿಸಿ ಕ್ಲೀನ್ ಮಾಡಿ ಇವೆಲ್ಲ ಮುಗಿಸಿ ಅವರ ಆಹಾರ ತಿನ್ನೋಷ್ಟರಲ್ಲಿ ಮಧ್ಯಾಹ್ನ ಆಗಿರುತ್ತೆ. ಬೆಳಗ್ಗಿನ ಆಹಾರನ ಮಧ್ಯಾಹ್ನ ಸೇವಿಸ್ತಾರೆ. ಒಂದು ಕಡೆ ತಡವಾಗಿ ಆಹಾರ ಸೇವಿಸಿದ್ರಿಂದ ದೇಹದಲ್ಲಿ ತ್ಯಾಜ್ಯಗಳು ಉತ್ಪತ್ತಿ ಆಗ್ತಾ ಇದೆ, ಇನ್ನೊಂದೆಡೆ ಹಳೆಯ ಆಹಾರಗಳನ್ನು ಸೇವಿಸಿ ದೇಹಕ್ಕೆ ಒಂದಷ್ಟು ತ್ಯಾಜ್ಯವನ್ನು ನೀವೇ ಕೊಡ್ತಾ ಇದ್ದೀರಾ. ಈ ರೀತಿ ತಪ್ಪಿದ ಸಮಯದಲ್ಲಿ ತಪ್ಪು ಆಹಾರಗಳನ್ನು ಹಾಳಾದ ಮೇಲೆ ಸೇವನೆ ಮಾಡೋದು ಹೆಣ್ಣು ಮಕ್ಕಳ ಮೊದಲ ತಪ್ಪಾಗ್ತದೆ, ಇದರಿಂದ ದೇಹದ ತೂಕ ಹೆಚ್ಚಿಗೆ ಆಗ್ತದೆ. ಇನ್ನು ಗಂಡು ಮಕ್ಕಳಲ್ಲಿ ಅಂತ ಹೇಳಿದ್ರೆ ಕೆಲವರು ಸಮಯಕ್ಕೆ ಸರಿಯಾಗಿ ಸೇವನೆ ಮಾಡೋದಿಲ್ಲ, ಅದು ಕೂಡ ಕಾರಣ ಆಗುತ್ತೆ. ಮತ್ತು ಹೊರಗೆ ತಿಂತಕ್ಕಂಥ ಅಭ್ಯಾಸ, ಹೆಚ್ಚೆಚ್ಚು ಮಾಂಸಾಹಾರಗಳನ್ನು ತಿನ್ನುವಂಥದ್ದು, ಹೊರಗೆ ಹೋದಾಗ ಅಲ್ಲಿ ಏನು ಸಿಗುತ್ತೋ ಅದನ್ನೇ ತಿನ್ನೋದು, ಹೋಟ್ಲಲ್ಲಿ ತಿನ್ನೋದು, ಹೊರಗಡೆನೇ ಇರ್ತಾರೆ ಸಾಮಾನ್ಯ ಅವ್ರ ಮನೆಗೆ ಬರೋದು ಕಷ್ಟ ಆಗುತ್ತೆ ಅಂತೇಳಿ ಹೊರಗಡೆ ಹೋದಾಗ ಪರೋಟ
ರೋಟಿ, ಮಸಾಲೆಗಳು, ಈ ಚೈನೀಸ್ ಐಟಮ್ಸ್ಗಳು, ಈ ಥರದ್ದನ್ನು ಪ್ರತಿನಿತ್ಯ ಹೆಚ್ಚೆಚ್ಚು ಸೇವನೆ ಮಾಡುವಂಥದ್ದು, ಕಾಫಿ ಟೀ ಜಾಸ್ತಿ ಕುಡಿಯುವಂಥದ್ದು, ಬೇಕ್ರಿ ಐಟಮ್ಸ್ ತಿನ್ನುವಂಥದ್ದು, ಜೊತೆಗೆ ದುಶ್ಚಟಗಳು, ಮದ್ಯಪಾನ, ಧೂಮಪಾನ, ಈ ರೀತಿಯ ಕೆಟ್ಟ ಆಹಾರ ಪದ್ಧತಿಗಳಿಂದ ಪುರುಷರಲ್ಲಿ ಒಂದು ದೇಹದ ತೂಕ ಹೆಚ್ಚಾಗ್ತಾ ಇದೆ. ಇನ್ನು ಯೋಗ ಮತ್ತು ವ್ಯಾಯಾಮ ಅಂತ ಬಂದಾಗ ಇತ್ತೀಚಿನ ಜನರಿಗೆ ಅದಕ್ಕೆ ಸಮಯವೇ ಇಲ್ಲ, ಜೊತೆಗೆ ವೃತ್ತಿ ಜೀವನದಲ್ಲೂ ಕೂಡ ದೇಹ ದಂಡನೆ ಇಲ್ಲ. ಹಾಗಾಗಿ ಪುರುಷರು ಮತ್ತು ಮಹಿಳೆಯರು ಇದರಲ್ಲಿ ಈಕ್ವಲ್ ಪಾತ್ರವನ್ನು ತೆಗೆದುಕೊಳ್ತಾರೆ. ಹೆಣ್ಮಕ್ಳು ಮನೆಯಲ್ಲೂ ಕಾರ್ಯನಿರ್ವಹಿಸ್ತಾರೆ, ಹೊರಗೂ ಕಾರ್ಯನಿರ್ವಹಿಸ್ತಾರೆ. ಇವೆರಡೂ ಕಾರ್ಯಗಳ ಮಧ್ಯೆ ಅವ್ರಿಗೆ ಅಂತ ಒಂದು ಸಮಯ ಕೊಡುವಂಥ ಅವಕಾಶವನ್ನು ಕಳ್ಕೊಳ್ತಾ ಇದ್ದಾರೆ. ಸುಸ್ತಾಗಿದೆ ಅಂತ ಮಲಗಿದ್ರೆ ಬೆಳಗ್ಗೆ ಏಳೋದು ಕಷ್ಟ ಆಗುತ್ತೆ, ಎದ್ದ ಮೇಲೆ ಅವರಿಗೆ ಕಾಲಾವಕಾಶ ಇಲ್ಲ. ಹಾಗಾಗಿ ಈ ಒತ್ತಡದ ಬದುಕು ಕೂಡ ವ್ಯಾಯಾಮ ರಹಿತ ಜೀವನದಿಂದ ದೇಹದ ತೂಕವನ್ನು ಹೆಚ್ಚಳ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ನೀರು ಕುಡಿಯೋ ಅಭ್ಯಾಸ ಕಡಿಮೆ ಇರೋದರಿಂದ ದೇಹದ ತೂಕ ಹೆಚ್ಚಾಗ್ತಾ ಇದೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮತ್ತು ಮಾತ್ರೆಗಳು ಕೂಡ ತೂಕವನ್ನು ಹೆಚ್ಚಿಸ್ತಾ ಇದೆ. ಇದನ್ನೆಲ್ಲ ಸರಿ ಮಾಡಬೇಕಂತ ಹೇಳಿದ್ರೆ ನಿಮ್ಮದು ಒಂದು ಒಳ್ಳೆ ಆಹಾರ ಪದ್ಧತಿ ಜೀವನ ಶೈಲಿಗೆ ಬರಬೇಕು. ಮುಖ್ಯವಾಗಿ ತೂಕ ಇಳಿಸ್ಬೇಕಂದ್ರೆ ಏನು ಮಾಡಬೇಕಂದ್ರೆ ಪ್ರತಿ ನಿಮ್ಮ ಆಹಾರ ಸಮಯಕ್ಕೆ ಸರಿಯಾಗಿರಬೇಕು, ಎಲ್ಲೂ ತಡ ಮಾಡ್ಕೊಳ್ಬಾರ್ದು. ಮತ್ತು ಆಹಾರದಲ್ಲಿ ಆದಷ್ಟು ತರಕಾರಿಗಳ ಬಳಕೆ ಹೆಚ್ಚಾಗಬೇಕು. ನೋಡಿ, ನಿಮ್ಮ ತರಕಾರಿಗಳು, ಹಣ್ಣುಗಳು, ಮೊಳಕೆ ಕಾಳುಗಳು, ಸೊಪ್ಪುಗಳು, ಇವುಗಳನ್ನು ನಾನು ಯಾಕೆ ಪದೇ ಪದೇ ಹೇಳ್ತೀನಿ ಅಂದರೆ ಅದರಲ್ಲಿ ಯಾವುದೇ ತ್ಯಾಜ್ಯ ಇಲ್ಲ, ಯಾವುದೇ ಕೊಬ್ಬಿನ ಅಂಶ ಇಲ್ಲ, ಯಾವುದೇ ತೂಕ ಜಾಸ್ತಿ ಮಾಡೋ ಅಂಶ ಇಲ್ಲ, ಅಥವಾ ತೂಕ ಇಳಿಸೋ ಅಂಶ ಕೂಡ ಇಲ್ಲ. ನಿಮ್ಮ ದೇಹದ ಎತ್ತರಕ್ಕೆ ತಕ್ಕಷ್ಟು ಶಕ್ತಿಯನ್ನು ಕೊಡ್ತಕ್ಕಂಥ ಆಹಾರ ಅದಾಗಿದೆ. ಹಾಗಾಗಿ ನಿಮ್ಮ ಆಹಾರದ 80% ಸೊಪ್ಪು, ತರಕಾರಿ, ಪಲ್ಯ, ಹಸಿ ತರಕಾರಿ, ಮೊಳಕೆ ಕಾಳು, ಹಣ್ಣು, ತುಪ್ಪ, ಮೊಸರು, ಮಜ್ಜಿಗೆ, ಈ ರೀತಿ 80% ಆಹಾರ ಕೊಡಿ. ಇನ್ನು ಕೇವಲ 20% ಮಾತ್ರ ಧಾನ್ಯಕ್ಕೆ ಬನ್ನಿ. ಅದರಲ್ಲೂ ಸಿರಿಧಾನ್ಯಗಳ ಬಳಕೆ ಮಾಡಿ ನೋಡಿ, ಬಹುಬೇಗ ತೂಕ ಇಳಿಯುತ್ತೆ. ಗೋಧಿ ಅವಶ್ಯಕತೆಯೇ ಇಲ್ಲ. ಪ್ರತಿದಿನ ಗೋಧಿ ತಿಂತೀರ ನಾನು ತೂಕ ಇಳಿಸ್ಬೇಕಂತ, ಆದರೆ ಇಲ್ಲಿವರೆಗೂ ಯಾರೂ ತೂಕ ಇಳಿಸಿಲ್ಲ. ಮತ್ತಷ್ಟು ತೂಕ ಹೆಚ್ಚಾಗ್ತದೆ, ಯಾಕೆಂದರೆ ಮಲಬದ್ಧತೆ. ಗೋಧಿ ಅನ್ನೋದು ಜೀರ್ಣ ಆಗುವ ಆಹಾರ ಅಲ್ಲ. ಹಾಗಾಗಿ 80% ತರಕಾರಿ ತೊಗೊಂಡು 20% ಧಾನ್ಯ ತಿಂದಿದ್ದೆ ಆದರೆ ಖಂಡಿತವಾಗ್ಲೂ ತೂಕ ಇಳಿಲಿಕ್ಕೆ ಸಹಾಯ ಆಗುತ್ತೆ. ಇನ್ನೊಂದು ಮಾರ್ಗ ಅಂತ ಹೇಳಿದ್ರೆ ನಿಮ್ಮ ದೇಹ ಶುದ್ಧೀಕರಣ. ನಿಮ್ಮ ಹೊಟ್ಟೆಯನ್ನು ಶುದ್ಧಿ ಮಾಡಿದ್ರೆ ಸಾಕಷ್ಟು ಕೊಬ್ಬಿನ ಅಂಶ, ನಿಮ್ಮ ಆಹಾರದಲ್ಲಿ ಸೇವಿಸಿದಂಥ ತ್ಯಾಜ್ಯ ಅಂಶಗಳೆಲ್ಲ ನಿಮ್ಮ ಹೊಟ್ಟೆ ಭಾಗದಲ್ಲಿರುತ್ತೆ, ಮತ್ತು ದೇಹದಲ್ಲಿ ಎಲ್ಲೋ ಒಂದು ಕಡೆ ಕೆಟ್ಟ ನೀರಿನ ಅಂಶಗಳು ಸೇರ್ಪಡೆ ಆಗ್ತಾ ಇರುತ್ತೆ. ಇದರಿಂದ ನಿಮ್ಮ ಹೊಟ್ಟೆ ಶುದ್ಧೀಕರಣ ಮಾಡಿದಾಗ ಡಿಟಾಕ್ಸಿಫಿಕೇಷನ್ ಆಗುತ್ತೆ. ನಿಮ್ಮ ದೇಹದ ತ್ಯಾಜ್ಯವೆಲ್ಲವೂ ಹೊರಗೆ ಬಂದಾಗ ನಿಮ್ಮ ಮೈ ಹಗೂರ ಅನಿಸುತ್ತೆ, ಫ್ರೀ ಆಗಿರ್ತೀರಾ, ನಿದ್ರೆ ಚೆನ್ನಾಗಾಗತ್ತೆ, ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀತಾ ಇರ್ತವೆ. ಹಾಗಾಗಿ ಹೊಟ್ಟೆ ಶುದ್ಧೀಕರಣಕ್ಕೆ ನೀವೇನು ವಿರೇಚನ ಅಂತ ಹೇಳ್ತೀವಿ ಅದನ್ನು ಮಾಡ್ಕೊಳ್ಳೋದ್ರಿಂದ ಡಿಟಾಕ್ಸಿಫಿಕೇಶನ್ ಚೆನ್ನಾಗಾಗತ್ತೆ. ಇನ್ನು ಪ್ರತಿ ಒಂದು ಗಂಟೆಗೂ ನೀರಿನ ಅಭ್ಯಾಸ ಮಾಡಿ. ಅದರಲ್ಲೂ ಯಾರ್ಯಾರು ಸ್ಥೂಲಕಾಯಿಗಳಿದ್ದೀರಾ ಅಂಥವರು ಕನಿಷ್ಠ 1-2 ಲೀಟ್ರಷ್ಟು ಜೀರಿಗೆ ಹಾಕಿದ ನೀರನ್ನು ಕುಡಿತಾ ಬನ್ನಿ. ಸ್ವಲ್ಪ ಬೆಚ್ಚಗಿರೋ ನೀರು ಕುಡಿಯೋದ್ರಿಂದ ಫ್ಯಾಟನ್ನು ಬಹುಬೇಗ ನೀವು ಕರಗಿಸ್ಕೊಳ್ಬೋದು. 1-2 ಲೀಟ್ರ್ ನೀರಿಗೆ 4 ಚಮಚ ಜೀರಿಗೆ ಹಾಕಿ 1 ಚಮಚದಷ್ಟು ಕಾಮಕಸ್ತೂರಿ ಬೀಜವನ್ನು ನೆನೆಸಿಟ್ಟು ಅದರಲ್ಲಿ ಸೇರಿಸ್ಕೊಂಡು ಪ್ರತಿ ದಿನಕ್ಕೆ 2 ಲೀಟರ್ ನೀವು ಬಿಸಿನೀರನ್ನು ಕುಡಿಯುವಂಥದ್ದು. ಇನ್ನು ಉಳಿದಂಥದ್ರಲ್ಲಿ ನೀವು ಮಜ್ಜಿಗೆ ಸೇವನೆ ಮಾಡ್ಬೋದು, ಎಳನೀರು ಸೇವನೆ ಮಾಡ್ಬೋದು, ಹಾಲಿನ ಸೇವನೆ ಮಾಡ್ಬೋದು, ಹಣ್ಣಿನ ರಸ ಸೇವನೆ ಮಾಡ್ಬೋದು. ಇದೆಲ್ಲವೂ ಏನು ಮಾಡುತ್ತೆ ಅಂದರೆ ನಿಮ್ಮ ಆಹಾರದಲ್ಲಿ ಧಾನ್ಯ ಕಡಿಮೆ ಆದಂಥ ಸಮಸ್ಯೆಯನ್ನು ನೀವು ಇದರಲ್ಲಿ ಕಾಣೋಕ್ಕಾಗೋದಿಲ್ಲ. ಅವೆಲ್ಲವೂ ನಿಮಗೆ ಎನರ್ಜಿಯನ್ನು ಕೊಡ್ತಾ ಹೋಗ್ತವೆ. ಇದನ್ನು ಕೂಡ ಸೇವಿಸ್ತಾ ದಿನದಲ್ಲಿ 4 ಲೀಟರಷ್ಟು ನೀರಿನ ಅಂಶ, ಮತ್ತು ರಾತ್ರಿ 8 ಗಂಟೆಗಳ ನಿದ್ರೆ ಚೆನ್ನಾಗಿ ಮಾಡಿದ್ರೆ ಕೂಡ ದೇಹದ ತೂಕ ಇಳಿಯುತ್ತೆ. ವೀಕ್ಷಕರೇ, ಯಾರೆಲ್ಲ ಹಗಲಲ್ಲಿ ಮಲಗ್ತಾ ಇದ್ದೀರೋ ಅವರ ತೂಕ ಹೆಚ್ಚಾಗ್ತದೆ, ರಾತ್ರಿ ಯಾರು ನಿದ್ರೆಗೆ ಎಡ್ತಿದ್ದೀರೋ ಅವರ ತೂಕ ಹೆಚ್ಚಾಗುತ್ತೆ. ಹಾಗಾಗಿ ಹಗಲಲ್ಲಿ ಮಲಗಬೇಡಿ, ರಾತ್ರಿ ನಿದ್ರೆ ಹಾಳು ಮಾಡ್ಕೋಬೇಡಿ. ಇದೆರಡರ ಅನುಭವ ನೀವು ಸರಿಯಾಗಿ ತಗೊಂಡಿದ್ದೆ ಆದರೆ ಮಾತ್ರ ತೂಕವನ್ನು ಇಳಿಸ್ಬೋದು. ಇನ್ನು ಕೆಟ್ಟ ಆಹಾರ ಪದ್ಧತಿಯಿಂದ ದೂರ ಬನ್ನಿ, ಮತ್ತು ದುಶ್ಚಟಗಳಿಂದ ದೂರ ಬನ್ನಿ, ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ. ಇದರ ಜೊತೆಗೆ ನೀವು ಯೋಗವನ್ನು ಬೆಟ್ಟದ ಚಿಕಿತ್ಸೆಯನ್ನು ಕೂಡ ಸಹಾಯಕ್ಕೆ ಪಡ್ಕೊಳ್ಬಹುದು. ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ಖಂಡಿತವಾಗ್ಲೂ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರ ನಿಮ್ಮ ಯಾವುದೇ ಸಮಸ್ಯೆಗಳ ವಿವರಣೆಯನ್ನು ಪಡೆದುಕೊಳ್ಬಹುದು. ಇನ್ನು ಯೋಗವನ್ನು ಬೆಟ್ಟದ ಶಾಖೆಗಳು ಬೆಂಗಳೂರಿನ ಕನಕಪುರ ರಸ್ತೆ, ಕುಣಿಗಲ್ನ ಕೆ ಉರುಳಿ ಬೋರ್ಸಂದ್ರ, ಮತ್ತು ಚಿತ್ರದುರ್ಗದ ಸೀಬಾರ ಹಾಗೂ ಬಾಗಲಕೋಟೆ ನವನಗರದಲ್ಲಿ ಶಾಖೆಗಳಿದೆ. ನಿಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರ ನೀವು ಅವಶ್ಯಕತೆ ಇದ್ದಲ್ಲಿ ಭೇಟಿ ಮಾಡಬಹುದು. ನಮಸ್ಕಾರ.